हाड़हगले दुष्कर्मिगळु युवकनिगे चाकुविनिंद इरिद घटने कलबुर्गियल्लि नडेदिदे। निन्ने संजे कलबुर्गिय केबिएन आस्पत्रे मुंभागदल्लि ई घटने नडेदिदे। हळे द्वेषद हिन्नेलेयल्लि नगरद फिल्टर् बेड् निवासि विजय एंबातनिगे दुष्कर्मिगळु चाकुविनिंद इरिदिद्दारे। अल्लदे केल तिंगळ हिंदेये दुष्कर्मिगळु विजय कालु कत्तरिसिदरंते। आ घटनेयु कूड नडेदित्तंते। इन्नु घटना संबंध स्टेशन बजार पोलीस ठाणेयल्लि प्रकरणवु कूड दाखलागिदे। हाड़हगले दुष्कर्मिगळु युवकनिगे चाकुविनिंद निन्ने संजे कलबुर्गिय केबिएन आस्पत्रे मुंभागदल्लि घटने नडेदिदे। हळे द्वेषद हिन्नेलेयल्लि नगरद फिल्टर् बेड् निवासि विजय एंबातनिगे दुष्कर्मिगळु चाकुविनिंद इरिदिद्दारे। अल्लदे केल तिंगळ हिंदेये दुष्कर्मिगळु विजय कालन कत्तरिसिदंत घटने कूड नडेदिदंते। इन्नु घटना संबंध स्टेशन बजार पोलीस ठाणेयल्लि प्रकरण कूड दाखलागिदे। नोडि एनागता इदे कानूनु सुव्यवस्थेगे अंत हेळि गोत्तागता इल्ल। हाड हगले बर्तारे नोडि, हाड हगले चाकुविनिंद हिरिदु होग्तारे अंत हेळिद्रे पोलीसवरु एनु माड्ता इद्रु, रौडी शीटर्स अंत इर्तारे, अक्यूस्ड गळु इर्तारे, ಒಂದಷ್ಟು ಜನರನ್ನ ಪಾಯಿಂಟ್ ಔಟ್ ಮಾಡಿ ಇರ್ತಾರೆ ಪೊಲೀಸರು, ಇಂತಿಂತವರು ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ದಾರೆ, ಇಂತಿಂತವರು ರೌಡಿ ಶೀಟರ್ಸ್ ಇರ್ತಾರೆ, ಇಂತಿಂತ ರೌಡಿಗಳು ಇದ್ದಾರೆ, ಇವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಮೊದಲೇ ಲಿಸ್ಟ್ ಔಟ್ ಮಾಡ್ಕೊಂಡು ಇರ್ತಾರೆ, ಅವರನ್ನ ಕರೆಸಿ ಆಗಾಗ್ಲೇ ಡ್ರಿಲ್ ಮಾಡ್ತಾ ಇರ್ತಾರೆ, ಆದರೂ ಕೂಡ ಏನೂ ಇಲ್ಲ ಅಂತ ಹೇಳಿದ್ರೆ ಪೊಲೀಸರ ನಿರ್ಲಕ್ಷ್ಯ ಇದು. ಈ ಹಿಂದೆಯೂ ಆತರ ಕಾಲ್ ಕತ್ತರಿಸಿದ್ರು ಅಂತ ಹೇಳಿದ್ರೆ ಅವರನ್ನ ಬಂಧನ ಮಾಡಿದ್ರ ನೀವು, ಯಾರು ಕಾಲ್ ಕತ್ತರಿಸಿದ್ರು ಏನು ಕತೆ ಅದರ ಬಗ್ಗೆ ಏನಾದರೂ, ಈತ ಯಾರು ಅವನಿಗೆ ಇವನಿಗೆ ಏನು ಸಂಬಂಧ ನೋಡಿ, ಇಡೀ ರಾಜ್ಯದಲ್ಲಿ ಇದೇ ಗತಿ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲೂ ನಾವು ಗಮನಿಸ್ತಾ ಇದೀವಿ, ಈ ಕಡೆಯಿಂದ ಬಂದ್ರೆ ಇವತ್ತು ಕಲಬುರಗಿಯಲ್ಲಿ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪದೇ ಪದೇ ಇಂಥ ಕೆಲಸಗಳು ಆಗ್ತಾನೆ ಇದೆ. ರಾಜಶೇಖರ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸರ್, ರಾಜಶೇಖರ, ಹಾಡ ಹಗಲೇ ಇಂಥ ಘಟನೆ, ಪೊಲೀಸರು ಏನು ಮಾಡ್ತಾ ಇದ್ರಂತೆ, ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಯ್ತು ನಮ್ದು? ಹೌದು, ಒಂದೇನಂದ್ರೆ ಕಲಬುರಗಿಯಲ್ಲಿ ಇತ್ತೀಚೆಗೆ ಒಂದು ಕ್ರೈಮ್ ರೇಟ್ ಜಾಸ್ತಿನೇ ಆಗ್ತಾ ಇದೆ. ಏನು ಕ್ರೈಮ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತಾನೆ ಒಂದು ಕಮಿಷನರೇಟ್ ಅನ್ನು ಸಾಕಷ್ಟು ವರ್ಷಗಳಿಂದ ಇಲ್ಲಿನ ಜನ ಬೇಡಿಕೆ ಇಟ್ಟು ಕಮಿಷನರೇಟ್ ಅನ್ನು ತಂದ್ರು. ಅದಾದ ಬಳಿಕ ಮತ್ತಷ್ಟು ಕ್ರೈಮ್ ರೇಟ್ ಹೆಚ್ಚಾಗಿರತಕ್ಕಂತದ್ದು ವಿಪರ್ಯಾಸ. ಯಾಕಂದ್ರೆ ಸಾಕಷ್ಟು ಈ ಹಿಂದೆ ರೌಡಿ ಗ್ಯಾಂಗ್ ಗಳು ಕಲಬುರಗಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಒಂದರ ಮೇಲೆ ಒಬ್ಬರು ಅಟ್ಯಾಕ್ ಮಾಡತಕ್ಕಂತ ಕೆಲಸಗಳು ನಡೀತಾ ಇದ್ವು. ಸಾಕಷ್ಟು ರೌಡಿ ನಿಗ್ರಹವನ್ನ ದಳವು ಕೂಡ ರೌಡಿಯನ್ನ ಒಂದು ನಿಗ್ರಹ ಮಾಡೋದಕ್ಕೆ ಸಾಕಷ್ಟು ಅರಸಾಹಸವನ್ನ ಕೊಡ್ತು, ಗೂಂಡಾ ಆಕ್ಟ್ ಮಾಡ್ತು, ಕೋಕಾ ಆಕ್ಟ್ ಮಾಡ್ತು, ಇವೆಲ್ಲವನ್ನ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ರೌಡಿಗಳಿಗೆ ಯಾವುದೇ ಒಂದು ಭಯ, ಪೊಲೀಸರ ಭಯ ಇಲ್ಲದೆ ಇರೋದಕ್ಕೆ ಈ ಒಂದು ಘಟನೆಗಳು ಮತ್ತೆ ಮರುಕಳಿಸ್ತಾ ಇದಾವೆ ಅಂತ ಹೇಳ್ಬೋದು. ಯಾಕಂದ್ರೆ ಕಲಬುರಗಿಯಲ್ಲಿ ಪೊಲೀಸರ ಭಯ ರೌಡಿಗಳಿಗೆ ಯಾವುದೇ ರೌಡಿಗಳಿಗೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ನಡು ರಸ್ತೆಯಲ್ಲಿ ಹಾಡು ಹಗಲಲ್ಲಿ ಯಾವುದೇ ಭಯವಿಲ್ಲದೆ ಒಂದು ಗಾರ್ಡನ್ ಪ್ರದೇಶದಲ್ಲಿ ಆರಂಭ ಆದಂತ ಏನು ಈ ಜಗಳ ಇದೆ, ಇದು ಒಂದು ಪ್ರಮುಖ ಮುಖ್ಯ ರಸ್ತೆ ಕೆಬಿಎನ್ ಆಸ್ಪತ್ರೆ ಎದುರುಗಡೆ ಅಂದ್ರೆ ಅದು ಪ್ರಮುಖ ರಸ್ತೆ, ಅಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಅಂತ ಪ್ರದೇಶದಲ್ಲಿ ಒಂದು ಹತ್ತಾರು ಜನ ಬಂದು ಯುವಕನನ್ನ ಬರಬರವಾಗಿ ಕೊಚ್ಚಿ ಹೋಗ್ತಾರೆ ಅನ್ನೋದಂತಾದ್ರೆ ಅಲ್ಲಿ ಓಡಾಡ್ತಕ್ಕಂತ ಜನಸಾಮಾನ್ಯರು ಕೂಡ ಸಾಕಷ್ಟು ಭಯಭೀತರಾಗಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಈ ರೀತಿಯಾಗಿ ಹಾಡು ಹಗಲಲ್ಲಿ ಕೊಚ್ಚುತ್ತಾ ಹೋದ್ರೆ ಮುಂದಿನ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ಸಾರ್ವಜನಿಕರು ಆಗ್ತಾ ಇರುವಂತದ್ದು. ಈ ಹಿಂದೆ ಕಂಟ್ರೋಲ್ ಆಗಿರ್ತಕ್ಕಂಥದ್ದು ಮತ್ತೆ ಕಮಿಷನರೇಟ್ ಆದ್ರೆ ಇನ್ನೂ ಶಾಂತತೆ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ನಡೆಸಿದ್ರು ಈ ಭಾಗದ ಜನರು, ಆದ್ರೂ ಕೂಡ ಇದೀಗ ಕ್ರೈಮ್ ಕಂಟ್ರೋಲ್ ಆಗ್ತಾ ಇಲ್ಲ ಕಲಬುರಗಿಯಲ್ಲಿ. ಹೊಸದೇವು, ಓಕೆ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ.